ನಾನು ನಿಮ್ಮ ಹತ್ರ ಅಗಸ್ಟಿನ್ ಬಗ್ಗೆ ಏನನ್ನ ಕೇಳಬೇಕಾಗಿತ್ತು. ಎಕ್ಸಾಮ್ ಹಾಲಿನಲ್ಲಿ ಭಯ ಐರೋನ್ಗೆ ಪಕ್ಕದೊಂದ್ ಪೇಪರ್ ನೋಡ್ಕೊಳಕ್ಕಾಗಲ್ಲ, ಧೈರ್ಯ ಐರೋನ್ಗೆ ಟೆಕ್ಸ್ಟ್ ಬುಕ್ ತಂದ್ರೂ ಇಡಕ್ಕಾಗಲ್ಲ. ಏನ್ ಹೇಳ್ತಾ ಇದ್ದೀಯಾ? ಎಕ್ಸಾಮ್ ಅಲ್ಲಿ ಕಾಪಿ ಹೊಡಿತಾ ಇದ್ನ? ನೀನೊಂದ್ ಬಗ್ಗೆ ಕೇಳಿರೋದೆಲ್ಲ ಸುಳ್ಳೆ. ಅಗಸ್ತ್ಯ ಬರೇ ಕಾಪಿ ಹೊಡಿತಿರ್ಲಿಲ್ಲ, ಇಡೀ ಟೆಕ್ಸ್ಟ್ ಬುಕ್ ನ ಇಳಿಸ್ತಾ ಇದ್ದ. ಅವನ್ ಕೆಲವು ಸಬ್ಜೆಕ್ಟ್ಸ್ ಅಲ್ಲ, ಇಡೀ ಎಕ್ಸಾಮ್ ನೇ ಕಾಪಿ ಹೊಡೆದಿದ್ದಾನೆ. ಅವನ್ ಎಕ್ಸಾಮ್ ಅಲ್ಲಿ ಎಕ್ಸ್ಟ್ರಾ ಕ್ವಶನ್ ಬಿಡ್ತಿರ್ಲಿಲ್ಲ, ಆದ್ರೂ ರೋಲ್ ನಂಬರ್ ಕಾಪಿ ಹೊಡಿತಿರ್ಲಿಲ್ಲ. ಅಗಸ್ತ್ಯ, ಕಾಪಿ ಚೀಟಿ ಏನಾದ್ರೂ ಬೇಕಾ? ನಿನಗೆ ಯಾವ್ದಾದ್ರೂ ಕಾಪಿ ಚೀಟಿ ಬೇಕಾದ್ರೆ ಕೇಳು, ಕೊಡ್ತೀನಿ. ಮೊದಲು ಬರೋದೆ ಎಕ್ಸಾಮಿನೇಷನ್ ಸ್ಕ್ವಾಡ್ಗಳು, ಅವ್ರ ಕೆಳಗೆ ರೂಮ್ ಇನ್ವಿಜಿಲೇಟರ್ಗಳು, ಆ ಎಕ್ಸಾಮ್ ಹಾಲಲ್ಲಿ ಕೂತು ಬರೆಯೋದು ನಾವು ಸ್ಟೂಡೆಂಟ್ಸ್ಗಳು. ಎಕ್ಸಾಮ್ ಹಾಲ್ಗೆ ಟೆಕ್ಸ್ಟ್ ಬುಕ್ ಇಟ್ಕೊಂಡ್ ಬಂದಿದ್ದೀರ, ನಾಚಿಕೆ ಆಗಲ್ಲ? ಹೆಚ್ಚುಡಿ ಕರೀತಾರೆ, ಹೋಗು. ಟೀಚರ್ಸ್ ಮುಂದೆ ನಾವು ತಲೆ ಬಗ್ಗಿಸ್ಲಿಲ್ಲ ಅಂದ್ರೆ ಸಬ್ಜೆಕ್ಟ್ ಬ್ಯಾಕ್ ಆಗುತ್ತೆ. ನಾವು ಅಹಂನ ಕಟ್ಟಿಟ್ಟು ಇಂಟರ್ನಲ್ಸ್ ಆವರೇಜ್ ತಗೊಳೋದ್ ನೋಡ್ಬೇಕು. ಎಕ್ಸಾಮ್ ಅಲ್ಲಿ ಅಗಸ್ತಿನ್ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ಯಲ್ಲ ದೋಸ್ತಿಗ, ಇಲ್ಲ ಕಾಪಿ ಹೊಡಿಯಕ್ಕ? ಬರೀ ಫಸ್ಟ್ ಕ್ಲಾಸ್ ತೆಗಿಯೋ 10 ಜನ ಕೂರಿಸ್ಕೊಳ್ಳೋ ಬದಲು ಡಿಸ್ಟಿಂಕ್ಷನ್ ತೆಗಿಯೋನ್ ಒಬ್ಬ ಸಾಕು. ನೀನು ಟೀಚರ್ಸ್ ನ ನೋಡ್ದೆ, ವಿಟಿಯು ಸಿಲೆಬಸ್ ನ ನೋಡ್ದೆ, ಇಲ್ಲಿ ಬಕೆಟ್ ಹಿಡಿದ್ರೆ ಇಂಟರ್ನಲ್ಸ್ ಅಲ್ಲಿ ಆವರೇಜ್ ಕೂಡ ಸಿಗೋದಿಲ್ಲ, ಕಾಪಿ ಹೊಡೆದ್ರೆ ಟಾಪರ್ಸ್ ನ ಹಿಂದೆ ಆಗ್ಬೋದು. ಸಿಂಹ ಚಾಯ ಮರಿತಹ ಉಗ್ರಂ ವೀರಂ ಸಮುದ್ರ ದೂರ ಪೌರುಷಂ ಸಹಸ್ರಾಯುಧ ಘರ್ಷಣ ರಣ 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 ಉಗ್ರಂ ವೀರಂ. ಅಟೆಂಡೆನ್ಸ್ ಬಗ್ಗೆ ಚಿಂತೆ ಮಾಡಬೇಡಿ, ಮೆಡಿಕಲ್ ಸರ್ಟಿಫಿಕೇಟ್ ರೆಡಿ ಮಾಡಿಸ್ತೀನಿ.